ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಮತ್ತೊಮ್ಮೆ ಮಗದೊಮ್ಮೆ ಒಂದು ಜ್ಯೋತಿಷದ ಒಂದೆರಡು ಮಾತು ಜ್ಞಾನ ಹಂಚೋದಕ್ಕೆ ನಾನು ಬಂದಿದ್ದೀನಿ. ನೋಡಿ, ಭಾಳಷ್ಟು ಜನ ಶನಿದೇವ್ರನ್ನ ಬಹಳಷ್ಟು ತಪ್ಪು ಅಂತ ತಿಳ್ಕೊತಾರೆ. ಗುರುಬಲ ಬಂತಂದರೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊತಾರೆ. ಶುಕ್ರ ದಶೆ ಬಂತಂದರೆ ಅಪ್ಪ ನಿನಗೇನು ಬಿಡಪ್ಪ ಶುಕ್ರ ದಶೆ ಇದೆ ಅಂತಾರೆ. ಇವೆಲ್ಲ ಸುಳ್ಳು ಮಾಹಿತಿಗಳು. ಜ್ಯೋತಿಷದಲ್ಲಿ ಇದು ಯಾವುದೂ ಆ ಥರದ್ದಿಲ್ಲ. ಶನಿದಶೆ ಬಂದಾಗ ಭಾಳಷ್ಟು ಜನ ಮನೆ ಕಟ್ಟಿದ್ದಾರೆ, ಭಾಳಷ್ಟು ಜನರಿಗೆ ಮದುವೆ ಆಗಿದೆ. ಗುರುಬಲ ಬಂದಾಗ ಹಾಸ್ಪಿಟ್ಲಿಗೆ ಸೇರಿಕೊಂಡವನು ಹಂಗೆ ಮಸಾಣಕ್ಕೆ ಹೋಗ್ಬಿಟ್ಟವನೆ. ಈ ಥರದ ಬಹಳಷ್ಟು ಕೇಸ್ಗಳು ಇವತ್ತಿನ ಪ್ರತಿಯೊಬ್ಬ ಜ್ಯೋತಿಷರಿಗೂ ಈ ಮ್ಯಾಟ್ರ್ ಗೊತ್ತು. ಇವ್ರು ನಿಮ್ಮ ಹತ್ರ ಹೇಳ್ತಾ ಇಲ್ಲ, ಬರೀ ಕೂತ್ಕೊಂಡ್ಬಿಟ್ಟು ಗುರುಬಲ ಬಂದಿದೆ, ಈ ರಾಶಿಯವ್ರಿಗೆ ಬಂದಿದೆ, ಆ ರಾಶಿಯವ್ರಿಗೆ ಬಂದಿದೆ, ಈ ರೀತಿಯಾಗಿದೆ, ಆ ರೀತಿಯಾಗಿದೆ, ಮದುವೆ ನಿಮಗೆ ಯೋಗ ಕುಡಿ ಬರುತ್ತೆ, ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ನಾನು ಇವತ್ತು ಇಷ್ಟೇ ಹೇಳೋದಕ್ಕೆ ಬಂದೀನಿ. ಮತ್ತು ನಕ್ಷತ್ರ ವಿಚಾರದಲ್ಲಿ ಕೂಡ ಅಷ್ಟೇ, ಈ ಜ್ಯೇಷ್ಠ ಆಗಿರ್ಬೋದು, ಅಶ್ಲೇಷ ಆಗಿರ್ಬೋದು, ಮಕ ಆಗಿರ್ಬೋದು, ಮೂಲ ನಕ್ಷತ್ರ ಆಗಿರ್ಬೋದು, ಬಹಳ ಕೆಟ್ಟದು, ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಭಯ ಅಂತ ಭಯನೆಲ್ಲ ಹುಟ್ಟಿಸ್ತಾ ಇದ್ದಾರೆ. ಸೊ ನೀವು ಇಷ್ಟೇ ತಿಳ್ಕೊಳ್ಳಿ, ಸಾಮಾನ್ಯ ವೀಕ್ಷಕರು ನೀವು, ಸಾಮಾನ್ಯ ಜನರು ನೀವು, ನೀವು ಇಷ್ಟೇ ವಿಷಯಗಳನ್ನ ತಿಳ್ಕೊಳ್ಳಿ. ಯಾವುದೇ ಗ್ರಹವು ಶುಭ ಫಲವನ್ನು ಕೊಡೋದಿಲ್ಲ, ಯಾವುದೇ ಗ್ರಹವು ಅಶುಭ ಫಲವನ್ನು ಕೊಡೋದಿಲ್ಲ. ಇದೇನು ಸರ್ ಸಡನ್ನ ಕನ್ಫ್ಯೂಸ್ ಮಾಡಿಬಿಟ್ರಿ, ಶುಭನೂ ಕೊಡಲ್ಲ ಅಶುಭನೂ ಕೊಡಲ್ಲ ಏನಂತ ಇದ್ದೀರಾ ನೀವು ಅಂತಲ್ವಾ. ಸೊ ಸಮಯಕ್ಕೆ, ಸಂದರ್ಭಕ್ಕೆ, ಪರಿಸ್ಥಿತಿಗೆ ಅಥವಾ ನಿಮ್ಮ ಜಾತಕಕ್ಕೆ ತಕ್ಕಂತೆ ಯಾವುದೇ ಒಂದು ಗ್ರಹ ನಿಮಗೆ ಶುಭ ಫಲ ಕೊಡಬಹುದು ಅಥವಾ ಅದೇ ಗ್ರಹ ನಿಮಗೆ ಅಶುಭ ಫಲ ಕೊಡಬಹುದು. ಅರ್ಥ ಆಯ್ತಲ್ವಾ? ಸೊ ಗುರುಬಲ ಬಂದಾಗ ಅಥವಾ ಶನಿದೋಷ, ಶನಿದಶೆ ಬಂದಾಗ ಅಥವಾ ಏಳರವರೆ ವರ್ಷ ಶನಿದೋಷ ಬಂದಾಗ, ಈ ರೀತಿಯೆಲ್ಲ ಯಾವುದು ತಲೆನೋವು ಏನು ತಲೆಗೆ ಹಾಕ್ಕೋಬೇಡಿ. ಯಾವುದೇ ಗ್ರಹಗಳು ರಾಹು ದಶೆ ಬಂದಾಗ ಭಾಳಷ್ಟು ಜನರಿಗೆ ಗಂಗಾ ಸ್ನಾನಾದಿ ಯೋಗಗಳು ಸಿಗ್ತವೆ ಅಂತ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಬಟ್ ರಾಹುವನ್ನು ನಾವು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀವಿ. ಅದೇ ರೀತಿ ನಕ್ಷತ್ರಕ್ಕೂ ನಾನು ಹೇಳ್ತಾ ಇದ್ದೀನಿ, ಯಾವುದೇ ನಕ್ಷತ್ರಗಳು ಶುಭ ಫಲವನ್ನಾಗಲಿ, ಯಾವುದೇ ನಕ್ಷತ್ರಗಳು ಅಶುಭ ಫಲವನ್ನಾಗಲಿ ಕೊಡೋದಿಲ್ಲ. ದಯವಿಟ್ಟು ಈ ಜ್ಯೋತಿಷದ ಅಥವಾ ಇವಾಗ ಇರುವಂಥ ಜ್ಯೋತಿಷ್ಯರು ಅಂತ ಹೇಳ್ಕೊಳ್ಳುವಂಥವ್ರು ಏನೇನು ವಿಷಯಗಳನ್ನು ಹೊಸ ಹೊಸದಾಗಿ ಬಿಂಬಿಸಿ ನಿಮ್ಗೆ ಹೇಳ್ತಾ ಇದ್ದಾರೋ, ದಯವಿಟ್ಟು ಇದನ್ನು ಯಾರೂ ನಂಬೇಡಿ. ಭಾಳಷ್ಟು ಪಂಡಿತರು, ವಿದ್ವಾಂಸರು, ಜ್ಯೋತಿಷಿಗಳು ಇವತ್ತಿಗೂ ಕೂಡ ನಮ್ಮ ಮಧ್ಯೆ ಇದ್ದಾರೆ. ಭಾಳಷ್ಟು ಗ್ರಂಥಗಳ ಅಧ್ಯಯನವನ್ನು ಮಾಡಿ ಆದ ನಂತರನೇ ಇದೊಂದು ದೈವಿಕ ಶಾಸ್ತ್ರ ನಮಗೆ ಒಲಿತದೆ ಹೊರತು, ಸುಮ್ಮನೆ ಯಾವುದೋ ಒಂದು ಕೂತ್ಕೊಂಡು ಎಲ್ಲೋ ಒಂದು ಕೂತ್ಕೊಂಡು ಹೇಳಿದ್ರು ಕೂಡಲೇ ಈ ದೈವಿಕ ಶಾಸ್ತ್ರ ಯಾರಿಗೂ ಬರಲ್ಲ. ಯಾರಿಗಂದರೆ ಯಾರಿಗೂ ಬರಲ್ಲ. ನೀವು ಮೊದಲೇ ಅದನ್ನು ನೋಡ್ಕೊಳ್ಳಿ. ಭಾಳಷ್ಟು ಪುರಾಣಗಳಲ್ಲಿ ಇದು ಉಲ್ಲೇಖ ಇದೆ. ಋಷಿ ಮುನಿಗಳು ತಮ್ಮ ಆರಾಧ್ಯ ದೇವರ ಒಂದು ಅನುಗ್ರಹವನ್ನು ಸಂಪಾದಿಸಿ ಇಂಥ ಶಾಸ್ತ್ರವನ್ನು ರಚಿಸಿದರು. ಇದೆಯೇ ಇಲ್ವಾ ನಿಜ ತಾನೇ? ಅಂಥ ಒಂದು ಶಾಸ್ತ್ರವನ್ನು ನೀವು ಹಿಂಗೆ ಹೋಗ್ಬಿಟ್ಟು 3 ತಿಂಗಳು 4 ತಿಂಗಳು ಕೋರ್ಸಲ್ಲಿ ಕರ್ತ್ಕೊಂಡು ಬಂದ್ಬಿಟ್ಟು ನೀವು ಜ್ಯೋತಿಷಿಗಳಂತ ಹೇಳ್ಕೊತಿದ್ದೀರಾ ಅಂದರೆ ಸತ್ಯ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಅದೇ ರೀತಿ ತುಂಬ ಜನ ಬಂದ್ಬಿಟ್ಟು ವಿವಾಹ ಮುಹೂರ್ತಗಳು ಅದು ಇದು ಮುಹೂರ್ತಗಳನ್ನು ನಾನು ನೋಡ್ತೀನಿ, ಆವಾಗ ಮುಹೂರ್ತಗಳು ಸರಿ ಇಲ್ವಲ್ಲಮ್ಮ ಯಾಕೆ ಮಾಡೋಕೆ ಹೋದ್ರಿ ಅಂದರೆ ನಾವು ಕರೆಕ್ಟಾಗಿರೋ ಜ್ಯೋತಿಷರ ಹತ್ರನೇ ಕೇಳಿದೆ ಅಂತೀರ. ಸೊ ಯಾರಪ್ಪ ಜ್ಯೋತಿಷಿ ಅಂತ ಕೇಳಿದಾಗ ದೇವಸ್ಥಾನದಲ್ಲಿ ಇರುವಂಥ ಅರ್ಚಕರು. ನಿಮಗೆ ಇನ್ನೊಂದು ದೊಡ್ಡ ಭ್ರಮೆ ಏನಿದೆ ಅಂತ ಹೇಳಿದ್ರೆ, ಕೈನಲ್ಲಿ ಪಂಚಾಂಗ ಹಿಡಿದವ್ರನ್ನೆಲ್ಲ ನೀವು ಜ್ಯೋತಿಷಿಗಳು ಅಂತ ತಿಳ್ಕೊಂಬಿಟ್ಟಿದ್ದೀರಾ. ದಯವಿಟ್ಟು, ಜ್ಯೋತಿಷರು ಕೈನಲ್ಲಿ ಪಂಚಾಂಗ ಹಿಡಿದಿರೋರೆಲ್ಲ ಜ್ಯೋತಿಷಿಗಳಲ್ಲ. ಅಂದರೆ ಪಂಚಾಂಗ ಇದ್ದರೆ ಜ್ಯೋತಿಷ ಹೇಳ್ಬೋದಾ ಅಂತ ಅಲ್ವಾ? ಹೌದಾ? ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ದಯವಿಟ್ಟು, ಜ್ಞಾನ ಯಾರ ಹತ್ರ ಇದೆ, ಜ್ಯೋತಿಷ್ಯ ಅನ್ನುವಂಥದ್ದು ಯಾರ ಹತ್ರ ಇದೆ, ಆ ದೈವಿ ವಿದ್ಯೆ ಯಾರ ಹತ್ರ ಇದೆ ಅನ್ನೋದನ್ನು ದಯವಿಟ್ಟು ತಿಳ್ಕೊಂಡು ನಂತರ ಮುಂದುವರಿಯೋದು ಒಳ್ಳೇದು ಅನ್ನುವಂಥದ್ದು ನನ್ನ ಒಂದು ಇವತ್ತಿನ ಟಿಪ್ಸು. ಇದು ಎಷ್ಟು ಜನರಿಗೆ ಇಷ್ಟ ಆಯಿತೋ ಅಥವಾ ಎಷ್ಟು ಜನರಿಗೆ ಬೇಜಾರಾಯಿತೋ ನನಗೆ ಗೊತ್ತಿಲ್ಲ. ಇರುವಂಥ ವಿಚಾರವನ್ನು, ಜ್ಞಾನವನ್ನು ಗ್ರಂಥದಲ್ಲಿ ಹೇಗಿದೆಯೋ ಹಾಗೆ ನಿಮ್ಮ ಮುಂದೆ ತರುವಂಥ ಪುಟ್ಟ ಪ್ರಯತ್ನ ಮಾಡಿದ್ದೀನಿ. ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಿದ್ದರೆ ಬೇಜಾರು ಮಾಡ್ಕೋಬೇಡಿ. ಬಟ್ ಈ ನನ್ನ ಈ ಥರ ಜ್ಞಾನವನ್ನು ಹಂಚುವಂಥದ್ದು, ಅಲ್ಲಿಂದ ಇಲ್ಲಿ ಅಲ್ಲಿರುವಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಈ ಕೆಲಸ ಕಾರ್ಯಗಳು ನಡೀತಾನೆ ಇರ್ತದೆ. ನಿಮಗೆ ತಲುಪಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಂದಿನಂತೆ ನಿಮ್ಮ ಆಶೀರ್ವಾದ ಅನುಗ್ರಹ ನನ್ನ ಮೇಲಿರಲಿ. ಹೊಸ ಹೊಸ ವಿಚಾರ ತಗೊಂಡು ಪ್ರತಿ ಸಲ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ವಂದನೆಗಳು.